ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೀನುಗಾರಿಕೆಗೆ ಹೆಚ್ಚಿನ ಅನುದಾನವನ್ನು ನೀಡುತ್ತಿವೆ ಎಂದು ಸಚಿವ ಅಂಗಾರ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಹೆಚ್ಚು ಅನುದಾನ ನೀಡುವ ಮೂಲಕ ಕರಾವಳಿಯ ಮೀನುಗಾರಿಕೆ, ಬಂದರ ಅಭಿವೃದ್ಧಿ ಮತ್ತು ಒಳನಾಡು ಮೀನುಗಾರಿಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮೂಲಕ ಬೇರೆ ಬೇರೆ ಯೋಜನೆಯಡಿಯಲ್ಲಿ ಅನುದಾನ ಒದಗಿಸಿ ಒಳನಾಡು ಮೀನುಗಾರಿಕೆಗೆ ಹೆಚ್ಚಿನ ಅನುದಾನ ಒದಗಿಸಲಾಗುತ್ತಿದೆ. ಈ ರೀತಿಯ ಮೀನುಗಾರಿಕೆಗೆ ಕರ್ನಾಟಕ ಮೀನುಗಾರಿಕೆಯಲ್ಲಿ ದೇಶದಲ್ಲೇ ಮೊದಲ ಸ್ಥಾನ ಬರಬೇಕೆಂಬ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಹೇಳಿದರು. ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡ್ತಾ ಇದ್ದರು. ಹಿಂದೆ ನಮ್ಮ ರಾಜ್ಯ 9ನೇ ಸ್ಥಾನದಲ್ಲಿತ್ತು, ಇದೀಗ 4ನೇ ಸ್ಥಾನದಲ್ಲಿದೆ, ಮುಂದಿನ 2 ವರ್ಷದಲ್ಲಿ 1ನೇ ಸ್ಥಾನ ಪಡೆಯುವ ಗುರಿ ಇದೆ ಎಂದು ಹೇಳಿದರು. ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ, ಮತ್ತೆ ಅಲ್ಲಿ ಅವರಿಗೆ ಕೆಲವು ಬೇಡಿಕೆಯಲ್ಲಿ ಕೂಡ ಸ್ಪಷ್ಟವಾದಂತಹ ಅಂಕಿಅಂಶಗಳಿಲ್ಲ. ಅದಕ್ಕೆ ಈಗ ನಾನು ಆ ರೀತಿಯ ಅಂಕಿಅಂಶಗಳು ಸಿಗಬೇಕಾದ್ರೆ ಇವತ್ತು ರಾಜ್ಯ ಸರ್ಕಾರದಿಂದ ನಾವು ಡೀಸೆಲ್ ಸಬ್ಸಿಡಿ ಮತ್ತು ಮೀನಿನ ಸಂರಕ್ಷಣೆಯನ್ನು ಕೂಡ ಮಾಡಬೇಕು. ಅದಕ್ಕಾಗಿ ನಾವು ಈಗ ಇರುವಂಥ ಬೋಟ್ಗಳೇನಿದೆ, ಈಗ ಕರ್ನಾಟಕ ರಾಜ್ಯ ಸರ್ಕಾರ 100 ಡೀಪ್ ಸಿ ಬೋಟ್ಗಳನ್ನು ಕೊಡ್ತೇವೆ. ಅಂದರೆ ದೂರದ ಪ್ರದೇಶಕ್ಕೆ ಹೋಗಿ ಆ ರೀತಿಯ ಮೀನನ್ನು ಹಿಡಿಬೇಕು. ಅಂದರೆ ಸಮುದ್ರದ ಪಕ್ಕದಲ್ಲಿ ಸಣ್ಣ ಸಣ್ಣ ಮೀನುಗಳು ಇರ್ತದೆ, ಆ ಸಣ್ಣ ಸಣ್ಣ ಮೀನುಗಳನ್ನು ಕೂಡ ಇವತ್ತು ಹೆಚ್ಚು ಆದಾಯ ಬರಬೇಕು ಅಂದಲ್ಲಿ ಇವತ್ತು ಮೀನುಗಾರರನ್ನು ಹಿಡಿತಾರೆ. ಆ ರೀತಿಯ ಮೀನಿನ ಸಂತಾನವೇ ಕಡಿಮೆ ಆಗ್ತುಂಟು, ಅದನ್ನು ಮೀನಿನ ಕಾರ್ಖಾನೆ ಏನಿದೆ ಅದಕ್ಕೆ ಉಪಯೋಗ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಮುಂದಿನ ದಿನದಲ್ಲಿ ನಿರ್ದಿಷ್ಟವಾಗಿರತಕ್ಕಂಥ ನಿರ್ದಿಷ್ಟ ಗಾತ್ರದ ನಮ್ಮ ಕಡೆಯಿಂದಲೇ ಮೀನಿನ ಬಲೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಜೊತೆಗೆ ಲೈಟಿಂಗ್ ಫಿಶ್ ಏನಿದೆ ಅದನ್ನು ಕೂಡ ನಿಷೇಧ ಮಾಡಬೇಕು ಅನ್ನೋದು ಕೂಡ ನಿಷೇಧ ಮಾಡಿದೆ. ಅದಕ್ಕೋಸ್ಕರ ನಾವು ಇವತ್ತು ಎಲ್ಲೆಲ್ಲಿ ಯಾವ ಯಾವ ರೀತಿಯ ಸಮಸ್ಯೆಗಳು ಆಗ್ತದೆ ಆ ರೀತಿಯ ಸಮಸ್ಯೆಗಳನ್ನು ತಡೆಗಟ್ಟಿಕೊಂಡು ಮೀನಿನ ಸಂತತಿ ಏನಿದೆ ಅದನ್ನು ಕೂಡ ನಾವು ರಕ್ಷಣೆ ಮಾಡಿಕೊಳ್ಬೇಕು.